ರೆನಾಲ್ಡ್ ಪಿಟ್ ಕಾರಿನಿಂದ ಪಡೆಯಲಾಗಿರುವ 1 ಲೀಟರ್ ಎಂಜಿನ್ ಈ ಕಾರಿನಲ್ಲಿ ಅಳವಡಿಸಲಾಗಿದ್ದು ಹಿಂದಿನ ಮಾದರಿಗೆ ಹೋಲಿಸಿದರೆ ಹೆಚ್ಚು ಬಲಿಷ್ಠವಾಗಿದೆ. ಕಳೆದ ವರ್ಷ ಜೂನ್ನಲ್ಲಿ ಬಿಡುಗಡೆಗೊಂಡಿದ್ದ ರೆಡಿಗೋ ಕಾರು ತನ್ನ ಚಮತ್ಕಾರಿ ನೋಟ, ಹೆಚ್ಚು ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ಮಿತವ್ಯಯದ ಕಾರಣಗಳಿಂದಾಗಿ ಪ್ರವೇಶ ಮಟ್ಟದ ವಿಭಾಗದಲ್ಲಿ ಹೊಸ ಅಲೆಯನ್ನು ಸೃಷ್ಟಿಸಿತ್ತು. ಬಿಡುಗಡೆಗೊಂಡಿರುವ ಡ್ಯಾಟ್ಸನ್ ರೆಡಿಗೋ ಕಾರು 1000 cc ಎಂಜಿನ್ ಸಾಮರ್ಥ್ಯ ಹೊಂದಿದ್ದು 91 Nm ತಿರುಗುಬಲದಲ್ಲಿ 67% ಅಶ್ವಶಕ್ತಿ ಉತ್ಪಾದಿಸುತ್ತದೆ. ಇದು ಈ ಹಿಂದಿನ 800 cc ಮಾದರಿಗಿಂತ ಹೆಚ್ಚು ಬಲಿಷ್ಠ ಎನ್ನಬಹುದು. ಚಲನಾ ವಿಮರ್ಶೆಯಲ್ಲಿ ತಿಳಿಸಿರುವಂತೆ ಮೊದಲು ಈ ಕಾರಿನ ಚಾಲನೆ ಮಾಡಲು ಕೊಂಚ ಮಟ್ಟಿನ ಆಲಸ್ಯಕರ ಎನ್ನಿಸಿದರೂ ಸಹ ಚಲನಾ ಸ್ಥಿತಿಯಲ್ಲಿ ಕಾರು ಹೆಚ್ಚು ಶಕ್ತಿ ಪಡೆದುಕೊಳ್ಳಲಿದೆ. 2000 rpm ಮತ್ತು 4000 rpm ನಡುವೆ ಕಾರು ಹೆಚ್ಚು ನಯವಾಗಿ ಚಲಿಸಲಿದೆ. ರೆಡಿಗೋ ಕಾರು ಲೀಟರ್ಗೆ 22 km ಮೈಲೇಜ್ ನೀಡಲಿದೆ ಎಂದು ಕಂಪನಿ ಹೇಳಿಕೊಂಡಿದ್ದರೂ ಸಹ ವಾಸ್ತವದಲ್ಲಿ 19-20 km ಮೈಲೇಜ್ ನೀಡಬಹುದು. ಹಿಂದಿನ ಮಾದರಿಯಲ್ಲಿ ಇರುವಂತಹ ಮಸ್ಕ್ಯುಲರ್, ಫಂಕಿ ಮತ್ತು ಟಾಲ್ ಬಾಯ್ ವಿನ್ಯಾಸವನ್ನು ಈ ಕಾರಿನಲ್ಲಿ ಉಳಿಸಿಕೊಳ್ಳಲಾಗಿದೆ. ಕ್ರೋಮೋ ವಿಶೇಷತೆ ಪಡೆದ ಗ್ರಿಲ್, ಚೂಪಾದ ಹೆಡ್ಲ್ಯಾಂಪ್ಗಳು, ಬಾನೆಟ್ ಮತ್ತು ಮುಂಭಾಗದ ಬಂಪರ್ ಮರುವಿನ್ಯಾಸ ಪಡೆದುಕೊಂಡಿದೆ. 1 ಲೀಟರ್ ಬ್ಯಾಡ್ಜ್ ಹೊರತುಪಡಿಸಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಸಹ ಕಾರಿನ ಹಿಂಬದಿ ಪಡೆದುಕೊಂಡಿಲ್ಲ. ಕಾರಿನ ಒಳಭಾಗವು ಮಾಡರ್ನ್ ಬ್ಲ್ಯಾಕ್ ಥೀಮ್ ವಿನ್ಯಾಸ ಹೊಂದಿದ್ದು ಡಿಸ್ಕ್ ಡ್ರೈವ್ ಮ್ಯೂಸಿಕ್ ಸಿಸ್ಟಮ್, USB ಸಪೋರ್ಟ್ ಮತ್ತು AX ಇನ್ಪುಟ್ ವ್ಯವಸ್ಥೆ ಒಳಗೊಂಡಿದೆ. ಆದರೆ ಈ ಕಾರಿನಲ್ಲಿ ಬ್ಲೂಟೂತ್ ಆಪ್ಷನ್ ಒಳಗೊಂಡಿಲ್ಲ. ಕೀಲೆಸ್ ಎಂಟ್ರಿ ಮತ್ತು ಕಾರಿನ ಒಳಭಾಗದಿಂದಲೇ ಆಕ್ಟಿವೇಟ್ ಮಾಡಬಹುದಾದಂತಹ ಸೆಂಟ್ರಲ್ ಲಾಕಿಂಗ್ ಸೇವೆಯನ್ನು ಈ ಕಾರಿನಲ್ಲಿ ನೀಡಲಾಗಿದೆ. ಹಾಗೂ ಕಾರು ಚಾಲಕನಿಗೆ ಮಾತ್ರ ಏರ್ ಬ್ಯಾಗ್ ಸೌಲಭ್ಯ ನೀಡಲಾಗಿದೆ. ಟಿಒ ಮತ್ತು ಎಸ್ ಎಂಬ ಎರಡು ವಿಧಗಳಲ್ಲಿ ಈ ಕಾರು ಬಿಡುಗಡೆಗೊಂಡಿದ್ದು ಕ್ರಮವಾಗಿ 357,000 ಮತ್ತು 372,000 ಬೆಲೆಯಲ್ಲಿ ಲಭ್ಯವಿದೆ. ಈ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಆಟೋ ಅಪ್ಡೇಟ್ಸ್ಗಾಗಿ ಡ್ರೈವ್ಸ್ಪಾರ್ಕ್ ವೆಬ್ಸೈಟ್ಗೆ ಭೇಟಿ ಕೊಡಿ.